ಹಲೋ ಸ್ನೇಹಿತರೆ ಹೇಳಿಗ ನಮಸ್ಕಾರ ಸ್ನೇಹಿತರೆ ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ ಹಾಗೇನೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪೂರ್ವಿಕ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಒಬ್ಬ ಪರ್ಸನ್ನಿಗೆ ಕೂಡ ಇಷ್ಟ ಆಗುತ್ತೆ ಕೊನೆಯವರೆಗೂ ನೋಡಿ ಪ್ರೊಫೈಲ್ ಏನಾದರೂ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರು ನೋಡಿ ಇವರ ಸಮಸ್ಯೆ ಗಂಡ ಆಲ್ಮೋಸ್ಟ್ ತೂತು ಕೇಯುತ್ತಿಲ್ಲ ಅಂತೇಳಿ ಒಬ್ಬ ಮಿಂಡ್ಯನ ಒಂದು ಹುಡುಗಾಟದಲ್ಲಿ ಇದ್ದಾರೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಸ್ನೇಹಿತರೆ ಪ್ರಸ್ತುತ ಇವರ ಒಂದು ವಯಸ್ಸು ಮೂವತ್ತರ ಒಂದು ಪ್ರಾಯ ತುಂಬಿದೆ ಅಂತ ಹೇಳ್ಕೊಂಡಿದ್ದಾರೆ ಈ ಒಂದು ಕಾರಣಕ್ಕೆ ಆಲ್ಮೋಸ್ಟ್ ಇವರು ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ವಯಸ್ಸಲ್ಲಿ ಮಾತ್ರ ತೂತು ಬಹಳ ಒಂದು ಅರಿಸಿಕೊಳ್ಳುವ ಒಂದು ಬಯಕೆ ಕೂಡ ಆಗ್ತಿದೆ ಸೊ ಯಾರಾದರೂ ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ ನೋಡಲು ಮೀಡಿಯಂ ದಪ್ಪ ಮತ್ತು ಒಳ್ಳೆಯ ಒಂದು ತೂತು ಕೂಡ ಇದೆ ಸ್ವರ್ಗ ಪ್ರತಿ ಒಬ್ಬರಿಗೂ ಸಿಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ದಯವಿಟ್ಟು ಯಾರಿಗಾದರೂ ಆಸೆ ಇದ್ದರೆ ಖಂಡಿತವಾಗಲೂ ಇವರಿಗೆ ಕರೆ ಮಾಡಬಹುದು ಹಾಗೆಯೇ ಕಾರ್ ದೇಕೋ ಡಾಟ್ ಕಾಮ್ ಕಡೆಯಿಂದ ಒಂದು ಸೆಕೆಂಡ್ ಹ್ಯಾಂಡಲ್ ಒಂದು ಕಾರನ್ನ ಕೂಡ ಸೆಲ್ಲಿಂಗಲ್ಲಿ ಇಟ್ಟಿದ್ದಾರೆ ಅದು ಎರಡು ಸಾವಿರದ ಹದಿನೆಂಟರ ಒಂದು ಮಾಡಲ್ ಮಾರುತಿ ಸಿ ಎಷ್ಟ್ ಒನ್ ಪಾಯಿಂಟ್ ತ್ರೀ ಆಲ್ಫಾ ಅಂತೇಳಿ ಆ ಒಂದು ಕಾರ್ನ ಮಾಡಲ್ ಕೂಡ ಆಗಿರುತ್ತೆ ಬನ್ನಿ ಸೆಲ್ಲರ್ನ ಒಂದು ಕಂಪ್ಲೀಟ್ ರಿವ್ಯೂನ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಗೆಯೇ ಸ್ನೇಹಿತರೆ ಹೋಟೆಲ್ ಬುಕ್ ಮಾಡಿ ಒಂದು ಸುಖ ಪಡೆಯೋ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸಿದ್ದಾರೆ ಆ ಒಂದು ಆಸೆ ಯಾಕೆ ಇದೆ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ನನ್ನ ಯಜಮಾನರ ಒಂದು ಗೂಟ ಅಷ್ಟೊಂದು ಚೆನ್ನಾಗಿ ಬೆಳೆದಿಲ್ಲ ಸೊ ಆ ಒಂದು ಕಾರಣಕ್ಕೆ ನಾನು ಈ ರೀತಿಯಾಗಿ ಸುಖ ಅನುಭವಿಸೋ ಒಂದು ಪ್ಲ್ಯಾನ್ ಕೂಡ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ಸೊ ಅವ್ರದ್ದು ತುಂಬಾ ಸಣ್ಣದು ಇದೆ ನನ್ನ ಒಂದು ತೂತಲಿ ಅಷ್ಟೊಂದು ಒಳಗೆ ಹೋಗಲ್ಲ ಸೊ ಎಷ್ಟೇ ಅವರ ಒಂದು ಜೊತೆ ಕೇ ಕೇಯಿಸಿಕೊಂಡರೂ ಕೂಡ ಅಂಥ ಆಸೆ ಕೂಡ ನನಗೆ ಸಿಗಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಸೊ ಇವಾಗ ನೋಡಿದರೆ ಗೂಟ ನೋಡಿದ ತಕ್ಷಣ ಅದಕ್ಕಿಂತ ಒಂದು ಸೌತೆನೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ನಾನು ಇಟ್ಕೊಂಡು ಮಲಗುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಇವರಿಗೆ ಗೂಟ ದಪ್ಪ ಮತ್ತು ಒಂದು ಉದ್ದ ಇದ್ದಷ್ಟು ಹೆಚ್ಚು ಸುಖ ಸಿಗುತ್ತೆ ಅಂತೇಳಿ ಆ ರೀತಿಯಾದ ಇರುವಂಥ ಗಂಡಸರನ್ನು ಹುಡುಕುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ಸ್ನೇಹಿತರೆ ಹೋಟೆಲ್ ಬಂದು ಆಲ್ಮೋಸ್ಟು ದೆಂಗಾಡುವಂಥ ಒಂದು ಗಂಡಿನ ಒಂದು ಗುಣಲಕ್ಷಣಗಳು ಗಂಡು ಸ್ವಲ್ಪ ಲಕ್ಷಣವಾಗಿ ನೋಡಲು ಇರಬೇಕು ಸೊ ಲಕ್ಷಣವಾಗಿದ್ದರೆ ಮಾತ್ರ ನನಗೂ ತುಂಬಾ ಒಂದು ಚೆನ್ನಾಗಾಗುತ್ತೆ ಸ್ವಲ್ಪ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ನಾನು ನಡೆಯುತ್ತೆ ಆದರೆ ಊಟ ಮಾತ್ರ ದಪ್ಪನೇ ಇರಬೇಕು ಮಾಡುವಾಗ ನಿಮಗೆ ಇಷ್ಟ ಆಗುವ ಒಂದು ಭಂಗಿಯಲ್ಲಿ ಮಾಡಿ ತೋ ತೂತಿ ಕೊಡ್ತೀನಿ ಆದರೆ ಊಟ ಮಾತ್ರ ಬಾಯಿಗೆ ಕೊಡಬಾರ್ದು ಅಂತೇಳಿ ಹೇಳ್ಕೊಂಡಿದ್ದಾರೆ ಸೊ ಅವರಿಗೆ ತುಂಬಾ ಹೆಚ್ಚು ಆಸೆ ಆದರೆ ಮಾತ್ರ ನಾನೇ ಖಂಡಿತವಾಗಲೂ ಅದನ್ನು ಕೇಳಿ ಒಳಗಡೆ ಹಾಕೊತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಇದಿಷ್ಟು ಅವರಿಗೆ ಬೇಕಾಗಿರುವಂಥ ಒಂದು ಗಂಡಿನ ಒಂದು ಗುಣಲಕ್ಷಣಗಳು ಹಾಗೆಯೇ ಸಿಆ ಕಾರ್ ಏನು ಹೇಳಿದ್ರಲ್ಲ ಆ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ನಿಮಗೆ ಕನ್ನಡದಲ್ಲಿ ಕೂಡ ತಿಳಿಸ್ತಾ ಹೋಗ್ತೇನೆ ಕಾರ್ ರಿವ್ಯೂ ನೋಡಕ್ಕೆ ಹೋದರೆ ಜೂನ್ ಆಲ್ಮೋಸ್ಟ್ ಜನವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಕೂಡ ಆಗಿರುತ್ತೆ ಹಾಗೆಯೇ ಇನ್ಸೂರೆನ್ಸ್ ಕೂಡ ಕಂಟಿನ್ಯೂ ಇದೆ ಫ್ಯೂಲ್ ಟೈಪ್ ನೋಡಲಿಕ್ಕೆ ಡೀಸೆಲ್ ಆಗಿರುತ್ತೆ ಫೈವ್ ಸೀಟ್ ಹೊಂದಿರುವಂಥ ಒಂದು ಕಾರ್ ಆಗಿರುತ್ತೆ ಕಿಲೋಮೀಟರ್ ಡ್ರೈವ್ ಆಗಿರ್ಬೋದು ಒಂದು ಲಕ್ಷದ ಹದಿಮೂರು ಸಾವಿರದ ಒಂದು ನೂರ ಎಂಬತ್ತೆಂಟು ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿರುತ್ತೆ ಹಾಗೆಯೇ ಆರ್ ಟಿ ಓ ಜಲಂಧಾರ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಆ ಒಂದು ಆರ್ ಟಿ ಓ ಪಾಸಿಂಗ್ ಇದೆ ನಂಬರ್ ಆಫ್ ಓನರ್ಸ್ ನೋಡಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ ಇಂಜಿನ್ ಕೆಪಬಿಲಿಟಿ ನೋಡಿಕೋದ್ರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಏಯ್ಟ್ ಒಂದು ಸಿ ಇಂಜಿನ್ ಕೂಡ ಹೊಂದಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ ಮತ್ತು ಮ್ಯಾನುಫ್ಯಾಕ್ಚರ್ ಇಯರ್ ಎರಡು ಸಾವಿರದ ಹದಿನೆಂಟು ಅಂತೇಳಿ ಹೇಳ್ಕೊಂಡಿದ್ದಾರೆ ನೀವೇನು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದೇ ಒಂದು ಫ್ರಂಟ್ ಲುಕ್ಕಲ್ಲಿ ಈ ಒಂದು ಕಾರ್ನ ಒಂದು ಇಮೇಜ್ ಹೇಗಿದೆ ರೇಡ್ ಸೀಟ್ ಕೂಡ ಹೇಗಿದೆ ಮತ್ತು ಫ್ರಂಟ್ ಸೀಟ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಈ ಒಂದು ಇಮೇಜಸ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಹಾಗೆಯೇ ಫ್ರಂಟ್ ಆ್ಯಂಗಲಲ್ಲಿ ಕಾರ್ ಕೂಡ ನೋಡಲಿಕ್ಕೆ ಈ ರೀತಿಯಾಗಿದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗೇನೆ ಸ್ನೇಹಿತರೆ ಈ ಒಂದು ಕಾರ್ನ ಫೀಚರ್ಸ್ ನೋಡ್ಲಿಕ್ಕೆ ಹೋದ್ರೆ ಬಗ್ಗೆ ಹೇಳಿದೆ ಮತ್ತೆ ರೇರ್ ಎ ಸಿ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತೆ ಆಟೋ ಒಂದು ಡೈನಿಂಗ್ ಐ ಆರ್ ವಿ ಎಮ್ ಅಂತ ಇದು ಅದು ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತೆ ಆಟೋಮೆಟಿಕ್ ಕ್ಲೈಮೇಟ್ ಒಂದು ಕಂಟ್ರೋಲ್ ಕೂಡ ಮಾಡಬಹುದು ಲೆದರ್ ಸೀಟ್ ಕೂಡ ಇದೆ ಮತ್ತೆ ರೇರ್ ಕ್ಯಾಮ್ರಾ ಕೂಡ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದಿಷ್ಟು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ ರಿವ್ಯೂ ಏನಾದರೂ ಇಷ್ಟ ಆದರೆ ಬಂದು ಲೈಕ್ ಮಾಡಿ ಮತ್ತೆ ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು